ತಾಲೂಕಿನ ಚಾಮನಹಳ್ಳಿಯ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ರಾಗಿ ಖರೀದಿ ಮಾಡಿದ ಹಲವು ತಿಂಗಳು ಕಳೆದರೂ ಅಧಿಕಾರಿಗಳು ರೈತರಿಗೆ ರಾಗಿ ಹಣ ಪಾವತಿ ಮಾಡಿಲ್ಲ ಎಂದು ಆರೋಪಿಸಿ ರೈತರು ತಹಸೀಲ್ದಾರ್ ನಾಗರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಜನವರಿ ಫೆಬ್ರವರಿ ತಿಂಗಳಲ್ಲಿ ರಾಗಿ ಖರೀದಿ ಕೇಂದ್ರ ತೆರೆದ ಮಂಡ್ಯ ಜಿಲ್ಲೆ ಮದ್ದು ತಾಲೂಕಿನಲ್ಲ ತೆರೆದ ಚಾಮನಹಳ್ಳಿ ಗೋಡನಲ್ಲಿ ನಾವೆಲ್ಲ ರೈತರು ರಾಗಿನ 2,300 ರೂಪಾಯಿ ರೈಟ್ ಕೊಡ್ತೀವಿ ಅಂತ ಹೇಳಿ ರಾಗಿನ ಅವ್ರಿಗೆ ಸರ್ಕಾರ ಕೊಟ್ಟ 2 ಫೆಬ್ರವರಿ ತಿಂಗಳಿಂದ ಇದುವರೆಗೆ ಮೇ ತಿಂಗಳ ಕಳೆದ್ರು ಇವತ್ತು ಸಹ ರಾಗಿ ದುಡ್ಡು ಇನ್ನೂ ಕೊಟ್ಟಿಲ್ಲ ಸರ್ಕಾರ. ರೈತರಿಗೆ ಬಹಳ ಅನ್ಯಾಯ ಆಯ್ತದೆ. ಕೂಡಲೇ ಈಗ ತಹಸೀಲ್ದಾರ್ ಸಾಹೇಬ್ಗೆ ನಾವು ಮನವಿ ಕೊಟ್ಟಿದ್ದೇವೆ, ರೈತ ಮುಖಂಡ ಗೆಜ್ಜಲಗೆರೆ ಮಹೇಂದ್ರರವರು ಮಾತನಾಡಿ, ಚಾಮನಹಳ್ಳಿಯ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿಯನ್ನು ಮಾರ್ಚ್ ತಿಂಗಳಲ್ಲಿ ನೀಡಲಾಗಿತ್ತು. 3 ತಿಂಗಳು ಕಳೆದರೂ ರೈತರಿಗೆ 1,00,000 ರೂಪಾಯಿ ರಾಗಿ ಪಡೆದುಕೊಂಡು ಖರೀದಿಯ ಹಣ ನೀಡಿಲ್ಲ ಎಂದು ಆರೋಪ ಮಾಡಿದರು. ಈ ಸಂಬಂಧ ರಾಗಿ ಖರೀದಿ ಕೇಂದ್ರಕ್ಕೆ ಹೋದರೆ ಅಧಿಕಾರಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ರೈತರು ಏನು ಮಾಡಬೇಕು ಎಂಬ ಗೊಂದಲಕ್ಕೆ ಒಳಗಾಗಿದ್ದೇವೆ. ಸೋಮವಾರದ ಒಳಗೆ ಹಣ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತಹಶೀಲ್ದಾರ್ ನಾಗರಾಜು ಮನವಿ ಸ್ವೀಕರಿಸಿ ಮಾತನಾಡಿ, ಈ ಸಂಬಂಧ ಅಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಿದ್ದೇನೆ, ಸೋಮವಾರದೊಳಗೆ ಹಣ ಬರುತ್ತದೆ ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆಜಿ ಗುರುಮಲ್ಲೇಶ್, ಶ್ರೀನಿವಾಸ್, ಮೋಹನ್, ರವಿ, ರಾಜೇಶ್.